ವೀಕ್ಷಕರೇ, ಪೊಲಿಟಿಕಲ್ ಆಫ್ ಬಿಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಪೊಲಿಟಿಕಲ್ ಆಫ್ ಬಿಟ್ ಕಾರ್ಯಕ್ರಮದಲ್ಲಿ ರಾಜ್ಯದ ಪ್ರಮುಖ ನಾಯಕರು ನಡೆದು ಬಂದ ಹಾದಿಯನ್ನ ನಿಮಗೆ ಪರಿಚಯಿಸೋ ಪ್ರಯತ್ನ ನಾವು ಮಾಡ್ತೀವಿ. ಇವತ್ತು ನಮ್ಮೊಂದಿಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ರಾಜ್ಯದಲ್ಲಿ ಯಾವ ರಾಜಕೀಯ ನಾಯಕರ ಹೆಸರು ನಿಮಗೆ ಗೊತ್ತಿಲ್ಲ ಅಂದರೂ ಇವರ ಹೆಸರು ಖಂಡಿತ ಗೊತ್ತೇ ಇರುತ್ತೆ. ರಾಜ್ಯ ಸರ್ಕಾರಗಳು ಇವರ ಹೆಸರು ಕೇಳಿದ್ರೆ, ಇವರ ಹೋರಾಟ ಘೋಷಣೆಯಾದರೆ ನಡಗುತ್ತಾ ಇದ್ವು. ಅಕ್ಕಪಕ್ಕದ ರಾಜ್ಯ ಸರ್ಕಾರಗಳು ಕೂಡ ನಡಗುತ್ತಾ ಇದ್ವು. ಪೆಟ್ರೋಲ್ ದರ ಏರಿಕೆಯಾದರೂ, ಕಾವೇರಿ ನೀರಿನ ವಿವಾದ ಆದರೂ, ಗಡಿ ಸಮಸ್ಯೆಯಾದರೂ ಸದಾ ಮುಂದೆ ನಿಂತು ಹೋರಾಟ ಮಾಡಿದ ಇವರು ತಮ್ಮ ಜೀವನದಲ್ಲಿ 10,000ಕ್ಕೂ ಹೆಚ್ಚು ಹೋರಾಟಗಳನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಲ್ಲೇ ಪ್ರತಿ ದಿನವೂ ಕೂಡ ಹೋರಾಟ ಮಾಡುವ ಯಾವುದಾದರೂ ವ್ಯಕ್ತಿ ಇದ್ದರೆ ನನಗೆ ತಿಳಿದಿರೋ ಪ್ರಕಾರ ಇವರು ಮಾತ್ರ ಸಾಧ್ಯ. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಾಗಿರಬಹುದು ನಾನು ಯಾರ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂತ. ಖಂಡಿತ 10,000ಕ್ಕೂ ಹೆಚ್ಚು ಹೋರಾಟಗಳನ್ನು ಮಾಡಿ ನಿರಂತರ ಹೋರಾಟವನ್ನೇ ತಮ್ಮ ಜೀವನ ಆಗಿಸ್ಕೊಂಡಿರುವಂತಹ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಇವತ್ತು ನಮ್ಮ ಅತಿಥಿಗಳಾಗಿದ್ದಾರೆ. ಅವರನ್ನ ಸ್ವಾಗತಿಸೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. 6 ದಶಕದ ಹೋರಾಟ, ಸುಮಾರು 10,000, ಬಹುಶಃ 11,000 ಆಗಿದೆಯೇನೋ, 11,000 ಹೋರಾಟಗಳನ್ನು ಮಾಡಿದವರು ನೀವು. ನಿರಂತರವಾಗಿ ಒಬ್ಬ ವ್ಯಕ್ತಿ ಹೋರಾಟಗಳನ್ನೇ ಮಾಡಿಕೊಂಡು ಬರಬಹುದು, ಪ್ರತಿ ದಿನಾನೂ ಹೋರಾಟ ಮಾಡಬಹುದು ಅಂತ ನಾವ್ಯಾರು ಕಲ್ಪನೆಯೂ ಮಾಡ್ಕೊಳಕ್ಕಾಗೋದಿಲ್ಲ ಸರ್. ಆದರೆ ನೀವು ಪ್ರತಿ ದಿನವೂ ಹೋರಾಟ ಮಾಡ್ತಾ ಇದ್ದೀರಾ, ಹೋರಾಟನೇ ನಿಮ್ಮ ಜೀವನ ಅಂತ ಅಂದುಕೊಂಡಿದ್ದೀರಾ. ನೀವು ಯಾವ ರೀತಿ ನಿಮ್ಮನ್ನು ನೀವು ಹೆಮ್ಮೆ ಪಡೋದಕ್ಕೆ ಇಷ್ಟಪಡ್ತೀರಾ? ಒಬ್ಬ ರಾಜಕಾರಣಿಯಾಗ, ಒಬ್ಬ ಹೋರಾಟಗಾರನಾಗ, ಒಬ್ಬ ಮಾಜಿ ಶಾಸಕನಾಗ, ಏನು ಹೇಳೋದಕ್ಕೆ ಹೆಮ್ಮೆ ಅನಿಸುತ್ತೆ ನಿಮಗೆ ನಿಮ್ಮ ಬಗ್ಗೆ? ಒಬ್ಬ ಚಳುವಳಿಗಾರನಾಗಿ ಈ ನಾಡಿನ ಅಭ್ಯುದಯಕ್ಕಾಗಿ, ಕನ್ನಡ ಕನ್ನಡಿಗರ ಏಳಿಗೆಗಾಗಿ, ಇದು ನನಗೆ ಭಾಳ ಅತ್ಯಂತ ಪ್ರೀತಿ, ಅಭಿಮಾನ. ಇದು ನಿಜಕ್ಕೂ ಇದೊಂದು ಐತಿಹಾಸಿಕವಾದಂಥ ವಿಚಾರಗಳು. ಚಳುವಳಿಗಾರರಾಗಿ ನಿಮ್ಮನ್ನು ನೀವು ಹೆಮ್ಮೆಯಿಂದ ಹೇಳ್ಕೊಳ್ತೀರಿ, ಹಾಗಾದ ಬಹಳ ಸಂತೋಷವಾಗಿ. ನನಗಿನ್ನೇನು ಯಾವುದೇ, ನನಗೆ ನಾನು ನಿಮ್ಗೆ ಹೇಳೋದಾದರೆ, ನಾನು ಸ್ವಲ್ಪ ಬದಲಾವಣೆ ಆಗಿದ್ದರೆ ಈ ರಾಜ್ಯದಲ್ಲಿ 2 ಸಾರಿ ಮುಖ್ಯಮಂತ್ರಿ ಆಗ್ತಿದ್ದೆ. ಸ್ವಲ್ಪ ಬದಲಾವಣೆ ಆಗಿದ್ದರೆ ಕನ್ನಡ ಬಿಟ್ಟು ಅತ್ತಿತ್ತ ಅಳ್ಳಾಡಲಿಲ್ಲ. ಕನ್ನಡಕ್ಕಾಗಿ ಇಡೀ ಜೀವನವನ್ನೇ ಅರ್ಪಣೆ ಮಾಡಬೇಕು ಅಂಥೇಳಿ ನನ್ನ ಮನಸ್ಸು ಎಲ್ಲವೂ ನನಗೆ ಅತ್ಯಂತ ಗೌರವವಾಗಿ ಬಂದಿದ್ದಂಥ ಇದು ವರ ಅಂತ ಅಂದ್ಕೊಂಡಿದ್ದೀನಿ. ನಾನು ಸುಮಾರು 60ರ ದಶಕದಲ್ಲಿ ಏನು ಬೆಂಗಳೂರು, ಯಾರ್ದು ಇದು, ಯಾರ ಕೈಲಿದೆ ಬೆಂಗಳೂರು, ಈ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದರಲ್ಲಿ ಹಿರಿಯ ಸಾಹಿತಿ ಅನಾಕ್ರು ಅವರು ಒಂದು ಕಡೆ ಭಾಷಣ, ಇದ್ರ ಮೇಲೆ ಅವರು ಕನ್ನಡದ ಬಗ್ಗೆ ಮಾತನಾಡ್ತಾ ಇದ್ದರು. ಅವ್ರ ಜೊತೆಯಲ್ಲಿ ರಾಮಮೂರ್ತಿ ಅನ್ನೋರು ಅವರು ಬಂದರು, ಮಾತನಾಡ್ತಾ ಇದ್ದರು. ಕೊನೆಯಲ್ಲಿ ಅವರು ಇಬ್ಬರು ಚಳುವಳಿಯನ್ನು ಮುಂದುವರಿಸಲಿಲ್ಲ, ಅವರು ತೀರುಕೊಂಡ್ರು. ಪಾಪ, ಜೀವನದಲ್ಲಿ ಒಳ್ಳೆಯ ವ್ಯಕ್ತಿಗಳಿಬ್ಬರು, ಅನಾಕೃಷ್ಣರಾಯರು ಭಾಳ ದೊಡ್ಡ ಪ್ರತಿಭಾಂತರು, ರಾಮಮೂರ್ತಿನೂ ಅಷ್ಟೇ ಸ್ನೇಹಜೀವಿ ಬೇಕಾದವರು. ನಾವು ಅವರು ಬರೀ ಭಾಷಣದ ಚಳುವಳಿ ಅನ್ನುವ ಇದಿತ್ತು, ನಮ್ಮದು ಬೀದಿಗೆ ಬಂದುಬಿಟ್ಟೋ ನಾವು ಬೀದಿ ಚಳುವಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.